Yes, well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಜಿ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವಿಷಯ ಕನ್ನಡ, ತರಗತಿ 5. ಹಿಂದಿನ ತರಗತಿ ಪದ್ಯ ಭಾಗ ನೋಡಿದ್ವಲ್ವಾ ನಾವು, ಯಾವ್ದು ಪದ್ಯ ಭಾಗ ನೋಡಿದ್ವಿ, ಪದ್ಯ ಭಾಗ ಚರ್ಚೆಯನ್ನು ಮಾಡಿದ್ವಲ್ವಾ, ಬೇವು ಬೆಲ್ಲದೊಳ್ಳಲ್ಲಿ ಏನು ಫಲ ಎನ್ನುವಂತಹ ಒಂದು ಪದ್ಯ ಭಾಗವನ್ನ ನಾವು ಚರ್ಚೆಯನ್ನ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಗದ್ಯ ಭಾಗದಲ್ಲಿ ಇರುವಂತಹ ಒಂದು ಗದ್ಯ ಭಾಗವನ್ನ ಚರ್ಚೆಯನ್ನ ಮಾಡೋಣ. ಓಕೆ, ಪ್ರತಿ ವಿದ್ಯಾರ್ಥಿಗಳೇ, ಕಷ್ಟ ಬಂದಾಗ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ನಮಗೆ ಸಹಾಯವನ್ನ ಮಾಡೇ ಮಾಡ್ತಾರೆ ಅಲ್ವಾ. ಸಮಾಜದಲ್ಲಿ ಹಲವಾರು ಜನ ಸಮಾಜ ಮುಖಿಯಾಗಿ ಜೀವನವನ್ನ ಮಾಡ್ತಿದ್ದಾರೆ. ಇತರರ ಕಷ್ಟಗಳಿಗೆ ಸ್ಪಂದಿಸುತ್ತಾ, ಇನ್ನೊಬ್ಬರ ಕಷ್ಟಗಳಿಗೆ ಸಹಾಯವನ್ನ ಮಾಡುತ್ತಾ, ಸಹಾಯ ಹಸ್ತವನ್ನ ನೀಡ್ತಾ, ತಮ್ಮ ಜೀವನವನ್ನ ಇನ್ನೊಬ್ಬರಿಗೋಸ್ಕರನೇ ಮುಡುಪಾಗಿಟ್ಟು ಜೀವನವನ್ನ ಸಾಗಿಸುವಂತ ಹಲವಾರು ಮಹಾನ್ ವ್ಯಕ್ತಿಗಳನ್ನ ನಾವು ಸಮಾಜದಲ್ಲಿ ನೋಡ್ತಾ ಹೋಗ್ತೀವಲ್ವಾ. ನೋಡಿ, ಕೊರೋನಾ ಸಂದರ್ಭದಲ್ಲಿ, ಕೊರೋನಾ ಬಂತಲ್ಲ, ಲಾಕ್ಡೌನ್ ಆಗಿತ್ತಲ್ವಾ, ಅಂತ ಸಂದರ್ಭದಲ್ಲಿ ಹಲವಾರು ಜನ ಹಸಿವಿನಿಂದ ನರಳಿ ಸಾಯುತ್ತಿರುವಂತ ಸಂದರ್ಭದಲ್ಲಿ ಸುಧಾಮೂರ್ತಿ ಅಲ್ವಾ, ಇನ್ಫೋಸಿಸ್ ಕಂಪನಿಯ ಬಿಲ್ಡರ್ ಸುಧಾಮೂರ್ತಿ ಎನ್ನುವಂತಹ ಒಬ್ಬ ಮಹಿಳೆ ಸಾಕಷ್ಟು ಬಡ ಜನರಿಗೆ ಬಡ ಆಹಾರವನ್ನು ನೀಡಿದ್ದಾರೆ ಅಲ್ವಾ. ಹಾಗೆ ಹೋದ ವರ್ಷ ಅತಿಯಾದ ಪ್ರವಾಹದಿಂದಾಗಿ, ಅತಿವೃಷ್ಟಿಯಾಗಿ, ಅತಿಯಾದ ಪ್ರವಾಹದಿಂದಾಗಿ ಇದೇ ಸುಧಾಮೂರ್ತಿ ಅವರು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಹಲವಾರು ರೀತಿಯಾದಂತಹ ದವಸ ಧಾನ್ಯಗಳು, ಆಹಾರವನ್ನು ಕೊಟ್ಟು ಸಹಾಯನ ಮಾಡಿದ್ದಾರೆ. ಇವರು ಸಹ ಸಮಾಜದಲ್ಲಿರುವಂತಹ ವ್ಯಕ್ತಿಯೇ, ಸಮಾಜದಲ್ಲಿ ಸಾಮಾನ್ಯರಂತೆಯೇ, ಸಾಮಾನ್ಯರಾಗಿಯೇ ಜೀವನವನ್ನ ಮಾಡ್ತಿದ್ದಾರೆ ಅಲ್ವಾ. ಇಂತಹ ವ್ಯಕ್ತಿಗಳನ್ನ ನೋಡಿ ನಾವು ಕಲಿಬೇಕು ಅಲ್ವಾ. ಒಬ್ಬೊಬ್ಬರಲ್ಲೊಂದು ನುಡಿ ಕಲಿತು ವಿದ್ಯಾ ಪರ್ವತವೇ ಆದ ಸರ್ವಜ್ಞ ಅಂತೇಳಿ ಸರ್ವಜ್ಞನವರು ಹೇಳಿದಲ್ವಾ. ನಾವು ಪ್ರತಿಯೊಂದು ಪ್ರಕೃತಿ, ಬರೀ ಪ್ರಕೃತಿ, ಪ್ರಾಣಿ, ಪಕ್ಷಿ ಅಲ್ವಾ, ಎಲ್ಲರಿಂದ ನಾವು ಪಾಠ ಕಲಿಯುವಂತಹದ್ದೇ ಇದೆ ಮನುಷ್ಯನು ಅಲ್ವಾ. ಒಂದು ಪಕ್ಷಿಯನ್ನು ನೋಡಿ ಕಲಿಯುವಂತಹದ್ದಿದೆ, ಒಂದು ಪ್ರಾಣಿಯನ್ನು ನೋಡಿ ಕಲಿಯುವಂತಹದ್ದಿದೆ, ಪ್ರಕೃತಿಯಿಂದ ನೋಡಿ ಕಲಿಯುವಂತಹದ್ದಿದೆ ಅಲ್ವಾ. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಿದ್ದಾರೆ, ಆದರ್ಶವಾದಂತಹ ವ್ಯಕ್ತಿಗಳಿದ್ದಾರಲ್ವಾ, ಅಂತಹ ವ್ಯಕ್ತಿಗಳನ್ನು ನೋಡಿ ನಾವು ಕಲಿಯುವಂತಹದ್ದಿದೆ ಅಲ್ವಾ. ಹೀಗೆ ಹಲವಾರು ವ್ಯಕ್ತಿಗಳಿಂದ ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನ, ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಸಮಾಜ ಮುಖಿಯಾಗಿ ಸಾಮಾನ್ಯರಂತೆ, ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಅವರು ಜೀವನವನ್ನು ಮಾಡ್ತಾ, ಕಷ್ಟ ಅಂತ ಹೇಳಿ ಬಂದವರಿಗೆ ಸಹಾಯವನ್ನ ಮಾಡ್ತಾ ಜೀವನವನ್ನ ಸಾಗಿಸ್ತಿದ್ದಾರೆ ಅಲ್ವಾ. ಇಲ್ಲೊಂದು ನಿಮಗೊಂದು ಪಾಠ ಇಟ್ಟಿದ್ದಾರೆ, ಏನು, ಮಲ್ಲಜ್ಜಿಯ ಮಳಿಗೆ. ಒಂದು ವಿಶಿಷ್ಟವಾದಂತಹ ಅಜ್ಜಿ, ಒಂದು ವಿಶಿಷ್ಟವಾದಂತಹ ಮಳಿಗೆ, ಮಳಿಗೆ ಅಂದ್ರೆ ಅಂಗಡಿ ಅರ್ಥಕ್ಕಿದೆಯಾ. ಸೃಜನ್ ಎನ್ನುವಂತಹ ಒಬ್ಬ ಅಣ್ಣ ತನ್ನ ತಂಗಿ ಸೌಜನ್ಯಳಿಗೆ ಪತ್ರವನ್ನ ಬರೀತಾನೆ. ಆ ಪತ್ರದಲ್ಲಿ ಏನಿರುತ್ತೆ, ಏನು ಏನ್ ಬರೆದಿದ್ದಾನೆ ಎನ್ನುವಂತಹದ್ದೇ ಈ ಮಲ್ಲಜ್ಜಿಯ ಮಳಿಗೆ. ಸೌಜನ್ಯ ಎನ್ನುವಂತಹ ತಂಗಿ ಸೃಜನ್ ಅಣ್ಣನಿಗೆ ಬರೆದಿದ್ದಾಳೆ, ಅಣ್ಣ ನಾನು ಮಾಲ್ ಹೋಗಿದ್ದೆ, ಸಿಟಿ ಮಾಲ್ಗೆ, ಅಲ್ಲಿ ವರ್ಣರಂಜಿತವಾದಂತಹ ಅಂಗಡಿಗಳನ್ನು ನೋಡಿದೆ, ಬಣ್ಣ ಬಣ್ಣದ ಬಟ್ಟೆಗಳನ್ನು ನೋಡಿದೆ, ಡೊಮಿನೋಸ್, ಪಿಜ್ಜಾ, ಬರ್ಗರ್, ಈ ತರ ಹೋಟೆಲ್ಗಳಿದ್ವು ಆ ಮಾಲ್ ಅಲ್ಲಿ, ಸಿನಿಮಾ ಥಿಯೇಟರ್ ಇತ್ತು, ಹೌದಲ್ವಾ, ಹೋಟೆಲ್ಗಳಿದ್ವು, ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು ಮಾಲ್, ಟೇಕೆಸ್ ಇತ್ತು, ಹತ್ತು ನಾವು ಹತ್ಕೊಂಡು ಹೋಗೋದಿಲ್ಲ, ಅದ ಮೇಲೆ ನಿಂತ್ಕೊಂಡ್ರೆ ಅದೇ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ, ಈ ತರ ಎಲ್ಲ ರೀತಿಯಾದಂತಹ ಸೌಜನ್ಯ ಅನ್ನೋಳ ತಂಗಿ ಅಣ್ಣ ಸೂಚನೆಗೆ ಬರ್ದಿರ್ತಾನೆ, ಬರ್ದಿರ್ತಾಳೆ ಅಲ್ವಾ. ನೋಡಿ, ನಾವು ಆಧುನಿಕ ಯುಗದಲ್ಲಿದ್ದೀವಲ್ವಾ, ಟೆಕ್ನಾಲಜಿ ಓರಿಯೆಂಟೆಡ್ ವರ್ಡ್ ಅಲ್ವಾ, ನಾವು ಹಲವಾರು ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಳ್ತಾ ಇದೀವಿ, ಅಪ್ಡೇಟ್ ಆಗಿದ್ದೀವಿ ಅಲ್ವಾ, ನಾವು ಆಧುನಿಕತೆಗೆ ಹೊಂದ್ಕೊಂಡಿದ್ದೀವಿ. ಎಲ್ಲ ಯಾಂತ್ರಿಕ ಬದುಕು, ಯಾಂತ್ರಿಕ ಜೀವನ, ಯಾಂತ್ರಿಕತೆಯಿಂದಲೇ ಜೀವನವನ್ನ ಸಾಗಿಸ್ತಾ ಜೀವನವನ್ನ ಕಳೀತಾ ಇದ್ದೀವಲ್ವಾ. ಈಗ ಮುಟ್ಟಿದ್ರೆ ನೀರು ಬರುತ್ತೆ, ಆನ್ ಮಾಡಿದ್ರೆ ಬಿಸಿನೀರು ಬರುತ್ತೆ, ಆನ್ ಮಾಡಿದ್ರೆ ಸ್ವಿಚ್ ಬರುತ್ತೆ, ಒಂದು ಫೋನ್ ಮಾಡಿದ್ರೆ ಆಟೋ ರಿಕ್ಷಾ ಮನೆ ಮುಂದೆ ಬರುತ್ತೆ, ಫೋನ್ ಮಾಡಿದ್ರೆ ಫ್ಲೈಟ್ ಟಿಕೆಟ್ ಬುಕ್ ಆಗುತ್ತೆ, ಫೋನ್ ಮಾಡಿದ್ರೆ ಟ್ರೈನ್ ಟಿಕೆಟ್ ಬುಕ್ ಆಗುತ್ತೆ ಅಲ್ವಾ. ಈ ರೀತಿಯಾದಂತಹ ಆಧುನಿಕ ಬದುಕಿಗೆ ನಾವು ಹೊಂದು ಹೋಗ್ಬಿಟ್ಟಿದೀವಿ, ಹೊಂದಿಕೆ ಆಗಿದೆ ಈ ಒಂದು ಆಧುನಿಕ ಬದುಕಿನಲ್ಲಿ. ಅಲ್ಲೆಲ್ಲೋ ಹಳ್ಳಿಯಲ್ಲಿ ಒಂದು ಮಳಿಗೆ ಇದೆ, ಅದು ಸಹ ಸಿಟಿ ಮಾಲ್ಗಿಂತ ಏನು ಕಮ್ಮಿ ಇಲ್ಲ, ಅರ್ಥ ಆಗ್ತಿದ್ಯಾ. ಸಿಟಿ ಮಾಲ್ಗಿಂತ ಆ ಹಳ್ಳಿಯಲ್ಲಿ ಇರುವಂತಹ ಮಲ್ಲಜ್ಜಿಯ ಮಳಿಗೆ ಸಿಟಿ ಮಾಲ್ಗಿಂತ ಏನು
ಕಮೀನ ಬನ್ನಿ ಹಾಗಾದ್ರೆ ಯಾವ ಪಾಠ ಮಲ್ಲಜ್ಜಿಯ ಮಳಿಗೆ ಪಾಠ 7 ಮಲ್ಲಜ್ಜಿಯ ಮಳಿಗೆ ಅಂತ ಕರೀಯಾ ಸಮಿತಿ ರಚನೆ ಇದು ಸಮಿತಿ ರಚಿಸಿದ್ರು ನಿಮಗೆ ಗೊತ್ತು ಸಮಿತಿ ರಚನೆ ಅಂದ್ರೆ ಏನು ಅಂತ ಅಲ್ವಾ ಏನು ಸಮಿತಿ ರಚನೆ ಅಂದ್ರೆ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಠ್ಯಪುಸ್ತಕವನ್ನ ರಚನೆ ಮಾಡಲಿಕ್ಕೋಸ್ಕರನೇ ಒಂದು ಸಮಿತಿಯನ್ನ ರಚನೆಯನ್ನ ಮಾಡಿರ್ತದೆ ಆ ಸಮಿತಿ ರಚನೆಯವರು ಸಮಿತಿಯವರು ಏನು ಮಾಡ್ತಾರೆ ಇಂತಹ ಒಂದು ಆದರ್ಶದಾಯಕವಾದಂತ ಸ್ಫೂರ್ತಿದಾಯಕವಾದಂತ ಕಥೆ ಕಾದಂಬರಿಗಳನ್ನ ನಮಗೆ ಅವರೇ ಇಟ್ಟಿರ್ತಾರೆ ಅರ್ಥ ಆಗ್ತಿದೆಯಾ ಓಕೆ ಹಾಗಾದ್ರೆ ನಾನು ಇವಾಗ ಪಾಠವನ್ನ ಓದ್ತೀನಿ ಗಮನವಿಟ್ಟು ಕೇಳಿ ಅರ್ಥ ಆಗ್ತಿದೆಯಾ ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ಪತ್ರ ಬರಿತಾ ಇರೋದು ಅಣ್ಣ ಯಾರು ಸೃಜನ ಸೌಜನ್ಯನ್ನು ತನ್ನ ತಂಗಿಗೆ ಸೌಜನ್ಯಳಿಗೆ ಪತ್ರ ಬರಿತಿದ್ದಾನೆ ಏನಂತ ನಿನ್ನ ಅಣ್ಣನ ಮಾಡುವ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನೀನು ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ ನಿನ್ನ ಪತ್ರ ತಲುಪಿತು ನೀನು ಬರೆದ ಮಾಲ್ಗಳ ವಿಶೇಷ ವಿಶೇಷವಾಗಿತ್ತು ನನ್ನೂರಿನಲ್ಲೂ ಒಂದು ಮಳಿಗೆ ಇದೆ ಅದು ನೀನು ತಿಳಿದ ಮಾಲ್ಗಿಂತ ವಿಶೇಷವಾಗಿದೆ ಅದುವೇ ಮಲ್ಲಜ್ಜಿಯ ಮಳಿಗೆ ಏನು ಅದರ ವಿಶೇಷ ಅಂತೀಯಾ ಮುಂದೆ ಓದು ಗೊತ್ತಾಗುತ್ತೆ ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ ಹಾಗೆಯೇ ಮಲ್ಲಜ್ಜಿ ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತರು ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಅಥವಾ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡು ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿ ತಂಗುದಾಣವೇ ಸರಿ ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ ಕಡಲೆ ಪೂರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇವತ್ತಿನ ತಿನಿಸುಗಳವರೆಗೂ ಸಿಗುತ್ತದೆ ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ ಸಿಂಗಾರಪ್ಪನಿಗೆ ಸಕ್ಕರೆ ಚಾಪುಡಿ ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ ಬೀಗರಿಗೆ ಬಿಸ್ಕಟ್ಟು ಕಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಚಾಕಲೇಟು ಪೆಪ್ಪರ್ಮೆಂಟ್ ಹೀಗೆ ಎಲ್ಲರಿಗೂ ಬೇಕಾದ ವಸ್ತುಗಳು ಇಲ್ಲಿ ಲಭ್ಯ ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನ ದರ್ಶನ ಮಾಡುತ್ತಾರೆ ನೋಡಿ ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು ಮಲ್ಲಜ್ಜಿಯ ಅಂಗಡಿಗೆ ಓಟ ಅವಳುತ್ತ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡುತ್ತಾರೆ ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ನಾನು ಪುಟ್ಟವನಿದ್ದಾಗ ಹೀಗೆ ಮಿಠಾಯಿ ಪಡೆಯುತ್ತಿದ್ದನಂತೆ ಈಗ ದುಡ್ಡಿಲ್ಲ ಅಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಹಣವಿದ್ದಾಗ ತಪ್ಪದೇ ತಂದು ಕೊಡುತ್ತಾರೆ ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಸಹ ಪಡೆದುಕೊಂಡು ಹೋಗುತ್ತಾರೆ ಹೀಗಾಗಿ ಮಲ್ಲಜ್ಜಿ ಮನೆಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ ನೋಡಿ ನನ್ನೂರಿಗೆ ಯಾರೋ ಹೊಸಬರು ಬಂದರು ಮೊದಲು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ ಯಾರ ಮನೆ ಬೇಕು ತೋರಿಸುತ್ತಾಳೆ ಯಾವ ವಿಷಯ ಬೇಕು ತಿಳಿಸುತ್ತಾಳೆ ಇಲ್ಲಿಯ ಎಲ್ಲ ಕುಟುಂಬಗಳು ಜನರು ಮಕ್ಕಳು ಮಲ್ಲಜ್ಜಿಗೆ ಗೊತ್ತು ಮದುವೆಯಾಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಯಾರಾದರೂ ಯಾರಿಗಾದರೂ ಯಾವ ವಿಷಯವನ್ನು ತಿಳಿಸಲು ಹೇಳಿದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ ಮಲ್ಲಜ್ಜಿ ಪತ್ರಿಕೆ ಪತ್ರಗಳು ಸಂಬಂಧಿಸಿದವರಿಗೆ ತಪ್ಪದೇ ತಲುಪಿಸುತ್ತಾಳೆ ಯಾರು ಎಲ್ಲಿಗೆ ಏಕೆ ಹೋಗುತ್ತಿದ್ದಾರೆ ಯಾವಾಗ ಬರುತ್ತಾರೆ ಎಲ್ಲವೂ ತಿಳಿದಿರುತ್ತದೆ ಮಲ್ಲಜ್ಜಿಗೆ ಟೆಂಪೋ ಜೀಪು ಬಸ್ಸುಗಳು ಬಂದು ಹೋಗುವ ಸಮಯದ ವಿವರವೂ ಇಲ್ಲಿ ಲಭ್ಯ ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರವಿದ್ದಂತೆ ನೋಡಿ ಮಲ್ಲಜ್ಜಿ ಯಾರ ಮೇಲೆ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡುತ್ತಾಳೆ ಜನರ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ ಮಕ್ಕಳಿಂದ ಹಿಡಿದು ಬದುಕಿನವರೆಗೂ ದೂರುಗಳನ್ನು ದೂರ ಮಾಡುತ್ತಾಳೆ ಮಲ್ಲಜ್ಜಿಯ ಮುಂದಿರುವ ಚಪ್ಪಟಿ ಕಲ್ಲುಗಳೇ ಇಲ್ಲಿ ಕಟ್ಟಕ್ಕೆ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರೂ ಸಾಕ್ಷಿಗಳು ಬೇಕಿಲ್ಲ ಎಷ್ಟೋ ಬಾರಿ
ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲವೋ ಅಂತಹ ಕೋರ್ಟ್ ಶುಲ್ಕ ವಕೀಲರ ಫೀಸು ಯಾವುದೂ ಇಲ್ಲ ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪು ಕಡಿಮೆ ಇಲ್ಲ ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ನನಗಂತೂ ಈ ಮಲ್ಲಜ್ಜಿಯ ಮಳಿಗೆ ಆಶ್ಚರ್ಯದಾಯಕವಾಗಿದೆ ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಮಲ್ಲಜ್ಜಿ ಅಂಗಡಿಯಲ್ಲೇ ಇರ್ತಾಳೆ ಯಾವ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಕೇಳಿದ್ರು ಕೊಟ್ಟು ಬಿಡುತ್ತಾಳೆ ಯಾವಾಗ ವ್ಯಾಪಾರ ಮಾಡುತ್ತಾಳೋ ವಸ್ತುಗಳನ್ನು ಯಾವಾಗ ತರುತ್ತಾಳೋ ನನಗೆ ಬಲು ಸೂಚಿಕವಾಗಿದೆ ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದು ಲೋಕವಿದ್ದಂತೆ ಮಲ್ಲಜ್ಜಿಯ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ ಹೊಸ ಹೊಸದಾದ ಪುಸ್ತಕ ಪೆನ್ನು ಇನ್ನೂ ತುಂಬಾ ವಸ್ತುಗಳು ಬಂದಿವೆ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆ ಅನಿಸುತ್ತದೆ ಈಗ ಇಷ್ಟಕ್ಕೆ ಸಾಕು ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರವನ್ನು ನಾನು ಬರೆಯುತ್ತೇನೆ ನನ್ನ ಊರಿಗೆ ಬಂದಾಗ ನಿನಗೆ ಈ ತಂಗುದಾಣದ ದರ್ಶನ ಮಾಡಿಸುತ್ತೇನೆ ನಿನಗೆ ಇಷ್ಟವಾದ ಮಿಠಾಯಿಯನ್ನು ಕೊಡಿಸುತ್ತೇನೆ ಅಣ್ಣನು ಮಾಡುವ ಆಶೀರ್ವಾದಗಳು ಇಂತಿನ ಪ್ರೀತಿಯ ಸಹೋದರ ಸೃಜನ ಇವರಿಗೆ ಕುಮಾರಿ ಸೌಜನ್ಯ ಐದನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 10 ವಿದ್ಯಾನಗರ ಉತ್ತರ ಕನ್ನಡ ನೋಡಿ ಪಾಠವನ್ನು ಓದಿದ್ದಲ್ವಾ ಇವಾಗ ಪಾಠ ಓದಿದಂಗೆ ನಾನು ಓದಿದಾಗ ನಿಮ್ಗೆ ಒಂದು ಕಲ್ಪನೆ ಬಂತು ಮಲ್ಲಜ್ಜಿಯ ಮಳಿಗೆ ಹೀಗಿದೆ ಇದು ಒಂದು ಜಾದು ಲೋಕವಿದ್ದಂತೆ ಇದೊಂದು ಜನತಾ ನ್ಯಾಯಾಲಯವಿದ್ದಂತೆ ಇದೊಂದು ಸಂಪರ್ಕ ಕೊಂಡಿ ಇದ್ದಂತೆ ಇದೊಂದು ಅಂಚೆ ಕಚೇರಿ ಇದ್ದಂಗೆ ಇದೊಂದು ಉಚಿತ ಸಂಪರ್ಕ ಸಾಧನವಿದ್ದಂತೆ ಮಲ್ಲಜ್ಜಿಯ ಮಳಿಗೆ ಮಲ್ಲಜ್ಜಿ ತುಂಬಾ ವಿಶಿಷ್ಟವಾದಂತಹ ಅಜ್ಜಿ ಅನ್ನೋದು ನಿಮ್ಮ ಒಂದು ಕಲ್ಪನೆಗೆ ಇವಾಗ ಬಂತಲ್ವಾ ಸೊ ಇವಾಗ ನಾನು ಪಾಠವನ್ನು ಓದಿದ್ದೀನಿ ಪಾಠದ ಎರಡು ಪ್ಯಾರ ಅಥವಾ ಮೂರು ಪ್ಯಾರ ವಿವರಣೆ ಕೊಟ್ಟು ತರಗತಿಯನ್ನು ಮುಗಿಸ್ತೀನಿ ನೋಡಿ ಇಲ್ಲಿ ಈ ಪಾಠದ ಆಶಯ ಇಷ್ಟೇ ಸಮಾಜದಲ್ಲಿ ಸಮಾಜಮುಖಿಯಾಗಿ ಸಮಾಜದಲ್ಲಿರುವಂತಹ ಕಷ್ಟದ ಜನರಿಗೆ ಸಹಾಯವನ್ನು ಮಾಡ್ತಾ ಜೀವನವನ್ನು ಮಾಡಬೇಕೆಂಬುದೇ ಈ ಪಾಠದ ಒಂದು ಮುಖ್ಯ ಆಶಯ ಅಲ್ವಾ ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಸಮಾಜದಲ್ಲಿರುವಂತಹ ಸಾಮಾನ್ಯ ಜನರೊಟ್ಟಿಗೆ ಸಾಮಾನ್ಯರಂತೆ ವರ್ತಿಸಿ ಸಾಮಾನ್ಯರಂತೆಯೇ ಜೀವನ ಮಾಡಬೇಕು ಎನ್ನುವಂತಹದ್ದು ಈ ಪಾಠದ ಬಹುಮುಖ್ಯ ಆಶಯವಾಗಿದೆ ಅಂತ ಇದೆಯಾ ಇಲ್ಲಿ ಸೃಜನ್ ಎನ್ನುವಂತಹ ಅಣ್ಣ ತನ್ನ ತಂಗಿ ಸೌಜನ್ಯಾಳಿಗೆ ಸಹೋದರಿಗೆ ಪತ್ರವನ್ನು ಬರೀತಾನೆ ನಿನ್ನ ಅಣ್ಣನ ಮಾಡುವ ಆಶೀರ್ವಾದಗಳು ತಂಗಿ ಸೌಜನ್ಯ ನಿನ್ನ ಅಣ್ಣನ ಮಾಡುವಂತಹ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನೀನು ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ನೀನು ಬರೆದಿರುವಂತಹ ಪತ್ರ ನನಗೆ ಬಂದು ತಲುಪಿದೆ ಸೌಜನ್ಯ ನೀನು ಆ ಪತ್ರದಲ್ಲಿ ಬರೆದಿದ್ದಿಲ್ಲ ಮಾಲ್ ವಿಷಯದ ಬಗ್ಗೆ ಅದು ತುಂಬಾ ವಿಶೇಷವಾಗಿತ್ತು ನನ್ನೂರಿನಲ್ಲಿ ಸಹ ಒಂದು ಮಳಿಗೆ ಇದೆ ಅದು ನೀನು ತಿಳಿಸಿದೆ ನೀನು ಹೇಳಿದ್ದಿಲ್ಲ ಆ ಪತ್ರದಲ್ಲಿ ಮಾಲ್ ತುಂಬಾ ವಿಶೇಷವಾಗಿತ್ತು ಅಂತ ಹಾಗೆ ನನ್ನೂರಲ್ಲಿ ಒಂದು ಮಳಿಗೆ ಇದೆ ನೀನು ತಿಳಿಸಿರುವಂತಹ ಮಾಲ್ಗಿಂತಲೂ ಸಹ ತುಂಬಾ ವಿಶೇಷವಾಗಿದೆ ನಮ್ಮ ಮಳಿಗೆ ಅದು ಯಾವ ಮಳಿಗೆ ಗೊತ್ತಾ ಮಲ್ಲಜ್ಜಿಯ ಮಳಿಗೆ ಏನಿದ್ರ ವಿಶೇಷ ಅಂತೀಯಾ ಹಾಗಾದರೆ ಮುಂದೆ ಪತ್ರವನ್ನು ಓದು ನನಗೆ ಮಲ್ಲಜ್ಜಿಯ ಮಳಿಗೆ ಪತ್ರದ ವಿಶೇಷವನ್ನು ನಾನು ಬರೆದಿದ್ದೇನೆ ಅಂತ ಹೇಳಿ ಸೃಜನ ತಂಗಿ ಸಹೋದರಿಗೆ ಹೇಳ್ತಿದ್ದಾನೆ ಮಿಠಾಯಿ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ ಸಿಹಿ ಮಿಠಾಯಿ ಕಟ್ಟ ಮಿಠಾಯಿ ಕೊಬ್ಬರಿ ಮಿಠಾಯಿ ಶೇಂಗಾ ಮಿಠಾಯಿ ಎಲ್ರಿಗೂ ಇಷ್ಟ ಅಲ್ವಾ ನನಗಂತೂ ತುಂಬಾನೇ ಇಷ್ಟ ಹಾಗಾಗಿ ಮಿಠಾಯಿ ಅಂದ್ರೆ ಸ್ವೀಟ್ ಅಂತ ಹೇಳಿ ಎಲ್ರಿಗೂ ತುಂಬಾನೇ ಇಷ್ಟ ಮಕ್ಕಳಿಗಂತೂ ಬಲು ಇಷ್ಟ ಅಲ್ವಾ ಮಕ್ಕಳಿಗಂದ್ರೆ ಬಲು ಇಷ್ಟ ಮಿಠಾಯಿ ಅಂತಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಬಲು ಇಷ್ಟ ಹಾಗೆ ಮಲ್ಲಜ್ಜಿ ಆ ಮಿಠಾಯಿ ಹೇಗೆ ಸ್ವೀಟ್ ಆಗಿರುತ್ತಲ್ಲ ಅಷ್ಟೇ ಸ್ವೀಟ್ ಆಗಿ ನಮ್ಮ ಮಲ್ಲಜ್ಜಿ ಇರ್ತಾಳೆ ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು ನೋಡಿ ಮಲ್ಲಜ್ಜಿ ಆ ಊರಿನ ಕನಕನ ಹಳ್ಳಿ ಸೃಜನ ಇದ್ದಾನಲ್ಲ ಅವನ ಊರಿನ ಎಲ್ಲರಿಗೂ ಸಹ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಮಲ್ಲಜ್ಜಿ ಯಾರು ಅಂತ ಹೇಳಿ ಗೊತ್ತು ಮಲ್ಲಜ್ಜಿಯ ಮಿಠಾಯಿ ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ನೋಡಿ ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಲ್ಲಜ್ಜಿ ಇರೋದ್ರಿಂದನೇ ಮಿಠಾಯಿ ಇಷ್ಟೊಂದು ಫೇಮಸ್ ಆಗಿದೆಯೋ ಅಥವಾ ಈ ಮಿಠಾಯಿಯಿಂದ ಮಲ್ಲಜ್ಜಿ ಫೇಮಸ್ ಅನ್ನೋದು ಗೊತ್ತಿಲ್ಲ ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡು ಇರುವ ಮಳಿಗೆ ನೋಡಿ ಮಲ್ಲಜ್ಜಿ ಮತ್ತೆ ಮಿಠಾಯಿ ಇರುವಂತಹ ಮಳಿಗೆ ಅದೇ ಮಲ್ಲಜ್ಜಿಯ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣ ಈ ಒಂದು ಮಲ್ಲಜ್ಜಿ ಮಳಿಗೆ ಇದೆಯಲ್ಲ ಎಲ್ಲರೂ ಬಂದು ಹೋಗ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಸಹ ಎಲ್ಲರೂ ಸಹ ಬಂದು ಈ ಒಂದು ಮಲ್ಲಿಗೆ ಹತ್ರ ಬಂದು
ಹೋಗ್ತಾರೆ ಮಲ್ಲಜ್ಜಿನ ಮಾತಾಡ್ಸ್ಕೊಂಡು ಹೋಗ್ತಾರೆ ಸಾಮಾನುಗಳನ್ನೆಲ್ಲ ಒಯ್ತಾರೆ ಅಂತ ಹೇಳಿ ಸುಜನ್ ಬರೀತಾ ಇದ್ದಾನೆ. ಅರ್ಥ ಆಗ್ತಿದ್ಯಾ? ಇಷ್ಟಕ್ಕೆ ಇರ್ಲಿ, ಮುಂದಿನಿಂದ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಅದರ ವಿವರಣೆಯನ್ನು ತಿಳ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪಾಠ ಮಲ್ಲಜ್ಜಿಯ ಮಳಿಗೆ. ಕನಕನಹಳ್ಳಿ, ದಿನಾಂಕ 14/11/2016. ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು. ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ. ನೀನು, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ. ನಿನ್ನ ಪತ್ರ ತಲುಪಿತು. ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು. ನನ್ನೂರಿನಲ್ಲೂ ಒಂದು ಮಳಿಗೆ ಇದೆ. ಅದು ನೀನು ತಿಳಿಸಿದ ಮಾಲ್ಗಿಂತ ವಿಶೇಷವಾಗಿದೆ. ಅದುವೇ ಮಲ್ಲಜ್ಜಿಯ ಮಳಿಗೆ. ಏನು ಅದರ ವಿಶೇಷ ಅಂತೀಯಾ? ಮುಂದೆ ಓದು, ಗೊತ್ತಾಗುತ್ತೆ. ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ. ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ. ಹಾಗೆಯೇ ಮಲ್ಲಜ್ಜಿ. ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು. ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು. ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ, ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ. ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ. ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾಗಿದ್ದರೂ ಅಲ್ಲಿ ಎಲ್ಲವೂ ದೊರಕುತ್ತದೆ. ಕಡಲೆ, ಪುರಿ, ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ. ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ, ಸಿಂಗಾರಪ್ಪನಿಗೆ ಸಕ್ಕರೆ ಚಹಾ ಪುಡಿ, ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ, ಬೀಗರಿಗೆ ಬಿಸ್ಕೆಟ್ಟು ಖಾರ, ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್, ಚಿಕ್ಕ ಮಕ್ಕಳಿಗೆ ಚಾಕಲೇಟು ಪೆಪ್ಪರ್ಮೆಂಟ್, ಹೀಗೆ ಎಲ್ಲರಿಗೂ ಬೇಕಾದ ವಸ್ತುಗಳು ಇಲ್ಲಿ ಲಭ್ಯ. ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ. ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು, ಮಲ್ಲಜ್ಜಿಯ ಅಂಗಡಿಗೆ ಓಟ. ಅಳುತ್ತ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡುತ್ತಾರೆ. ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ನಾನು ಪುಟಾಣಿಯಾಗಿದ್ದಾಗ ಹೀಗೆಯೇ ಮಿಠಾಯಿ ಪಡೆದಿದ್ದನಂತೆ. ಈಗ ದುಡ್ಡಿಲ್ಲಜ್ಜಿ ಎಂದು ದೊಡ್ಡವರೂ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಹಣವಿದ್ದಾಗ ತಪ್ಪದೆ ತಂದು ಕೊಡುತ್ತಾರೆ. ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ. ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ. ನನ್ನೂರಿಗೆ ಯಾರು ಹೊಸಬರು ಬಂದರೂ ಮೊದಲು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ. ಯಾರ ಮನೆ ಬೇಕು ತೋರಿಸುತ್ತಾಳೆ, ಯಾವ ವಿಷಯ ಬೇಕು ತಿಳಿಸುತ್ತಾಳೆ. ಇಲ್ಲಿಯ ಎಲ್ಲಾ ಕುಟುಂಬಗಳು, ಜನರು, ಮಕ್ಕಳು ಮಲ್ಲಜ್ಜಿಗೆ ಗೊತ್ತು. ಮದುವೆಯಾಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು, ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ. ಯಾರಾದರೂ, ಯಾರಿಗಾದರೂ ಯಾವ ವಿಷಯವನ್ನಾದರೂ ತಿಳಿಸಲು ಹೇಳಿದ್ದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ ಮಲ್ಲಜ್ಜಿ. ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೆ ತಲುಪಿಸುತ್ತಾಳೆ. ಯಾರು ಎಲ್ಲಿಗೆ ಹೋಗಿದ್ದಾರೆ, ಯಾವಾಗ ಬರುತ್ತಾರೆ ಎಲ್ಲವೂ ತಿಳಿದಿರುತ್ತದೆ. ಮಲ್ಲಜ್ಜಿಗೆ ಟೆಂಪೋ, ಜೀಪು, ಬಸ್ಸುಗಳು ಬಂದು ಹೋಗುವ ಸಮಯ ವಿವರವೂ ಇಲ್ಲಿ ಲಭ್ಯ. ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ. ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಎಲ್ಲರೊಂದಿಗೂ ನಗುನಗುತ್ತಾ ಮಾತನಾಡುತ್ತಾಳೆ. ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿಬಿಡುತ್ತಾಳೆ. ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟ್ಟೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರೂ ಸಾಕ್ಷಿಗಳೂ ಬೇಕಿಲ್ಲ. ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ. ಕೋರ್ಟು ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ನನಗಂತೂ
ಈ ಮಳಿಗೆ ಆಶ್ಚರ್ಯದಾಯಕವಾಗಿದೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜಿ ಅಂಗಡಿಯಲ್ಲೇ ಇರುತ್ತಾಳೆ. ಯಾವ ಹೊಸ ಬಗೆಯ ಮಿಠಾಯಿ ಚಾಕಲೇಟ್ ಕೇಳಿದರೂ ಕೊಟ್ಟು ಬಿಡುತ್ತಾಳೆ. ಯಾವಾಗ ವ್ಯಾಪಾರ ಮಾಡುತ್ತಾಳೋ, ವಸ್ತುಗಳನ್ನು ಯಾವಾಗ ತರುತ್ತಾಳೋ, ನನಗೆ ಬಲು ಸೋಜಿಗವಾಗಿದೆ. ಹೀಗಾಗಿ ಮಲ್ಲಜ್ಜಿಯ ಮಳೆಗೆ ನನಗೆ ಒಂದು ಜಾದೂ ಲೋಕವಿದ್ದಂತೆ. ಮಲ್ಲಜ್ಜಿಯ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ. ಹೊಸ ಹೊಸದಾದ ಪುಸ್ತಕ, ಪೆನ್ನು, ಇನ್ನೂ ತುಂಬಾ ವಸ್ತುಗಳು ಬಂದಿವೆ. ಮಲ್ಲಜ್ಜಿಯ ಮಳಿಗೆ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆನ್ನಿಸುತ್ತದೆ. ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ. ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರ ಬರೆಯುತ್ತೇನೆ. ನನ್ನ ಊರಿಗೆ ಬಂದಾಗ ನಿನಗೆ ಈ ತಂಗುದಾಣದ ದರ್ಶನ ಮಾಡಿಸುತ್ತೇನೆ. ನಿನಗಿಷ್ಟವಾದ ಮಿಠಾಯಿಗಳನ್ನು ಕೊಡಿಸುತ್ತೇನೆ. ಅಣ್ಣನು ಮಾಡುವ ಆಶೀರ್ವಾದಗಳು. ನಿನ್ನ ಪ್ರೀತಿಯ ಸಹೋದರ ಸೃಜನ್. ಇವರಿಗೆ ಕುಮಾರಿ ಸೌಜನ್ಯ, 5ನೇ ತರಗತಿ, ಹಿರಿಯ ಪ್ರಾಥಮಿಕ ಶಾಲೆ, ನಂಬರ್ 11, ವಿದ್ಯಾನಗರ, ಉತ್ತರ ಕನ್ನಡ.